ಇಂಗ್ಲೋ ಪರಿಸರ ಮಸ್ತ್ ಮಾಡಿ ಗೊತ್ತಾಗ ಅಂಚ ಎಂಟು ಏಪ್ರಿಲ್ ಕ್ಲಾಸ್ ಮಲ್ಪೂಜ ನಾವು ಮೂಡ್ತಿದ್ವಿ ಪುರಸಭೆಯಲ್ಲಿ ವಿಷಯದಂತ ನಾವು ಎವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿದ್ರು. ಅದ್ರ ಪ್ರಕಾರ ಇಕೋ ಜೂನಿಯರ್ ಕಾಲೇಜ್ನ ಜೂನಿಯರ್ ಕಾಲೇಜ್ನ ಇಕೋ ಕ್ಲಬ್ನವರು ಒಂದು ಒಳ್ಳೆ ಇವತ್ತು ಸಂಜೆ ದಿನ ಎಲ್ಲ ಬರುವ ಸಾರ್ವಜನಿಕರಿಗೆ ಅವರವರ ಬ್ಯಾಗ್ಗಳನ್ನು ತರಲಿಕ್ಕೆ ಅಥವಾ ಅವ್ರು ತಗೊಂಡು ಬಂದ ಬರದಿದ್ದಲ್ಲಿ ಈ ಚೀಲಗಳನ್ನು ಕೊಟ್ಟು ಇನ್ನು ಮುಂದಕ್ಕೆ ಇದನ್ನೇ ಬಳಕೆ ಯೂಸ್ ಮಾಡಬೇಕಂತ ಅವೇರ್ನೆಸ್ ಪ್ರೋಗ್ರಾಮನ್ನು ಇವತ್ತು ಮಾಡಿದ್ದಾರೆ. ಇದು ಒಳ್ಳೆಯ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಹೊಸ ನೂತನ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಯೋಜನೆ ಪ್ರಕಾರ ನಾವು ಇವತ್ತು ಶುಕ್ರವಾರ ಮಾರ್ಕೆಟಲ್ಲಿ ಸಂತೆಯಲ್ಲಿ ನಾವು ಯಾರ್ಯಾರು ಪ್ಲಾಸ್ಟಿಕ್ ಚೀಲ ಬಳಸ್ತಾರೆ ಅವರ ಹತ್ರ ಹೋಗಿ ನಾವು ಆದಷ್ಟು ಮಟ್ಟಿಗೆ ಅವರಿಗೆ ಈ ರೀತಿಯ ಬಟ್ಟೆಯ ಬ್ಯಾಗ್ ಅಂದರೆ ನಮ್ಮ ಮಕ್ಕಳ ಪೇರೆಂಟ್ಸ್ ಹೊಲ್ದಂಥ ಬಟ್ಟೆ ಬ್ಯಾಗು ಇದನ್ನು ನಾವು ತಗೊಂಡೋಗಿ ಅವರಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಸ್ಟಿಚಿಂಗ್ ಮತ್ತು ಬಟ್ಟೆಯಲ್ಲಿ ಚಾರ್ಜ್ ಕೂಡ ತಗೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮಗೆ ಉತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ, ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಇದಕ್ಕೆ ತುಂಬ ಜನ ಈ ಬ್ಯಾಗನ್ನು ತಗೊಂಡಿದ್ದಾರೆ. ಅದರ ಜೊತೆಗೆ ನೆಕ್ಸ್ಟ್ ವೀಕಿಂದ ಮುಂದಿನ ವಾರದಿಂದ ಇದೇ ಬ್ಯಾಗನ್ನು ತರ್ತೇನೆ ಅಂತೇಳಿ ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಈ ರೀತಿಯ ಪ್ರತಿಕ್ರಿಯೆಗೆ ನಾನು ಮುಳುಗಿದ ಜನತೆಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೆ. ಅದೇ ರೀತಿ ಇನ್ನು ಮುಂದೆ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಯಾರು ಕೂಡ ಏಕಬಳಕೆಯ ಪ್ಲಾಸ್ಟಿಕನ್ನು ಬಳಕೆ ಮಾಡದೆ ಪರಿಸರ ಸ್ನೇಹಿಯಾದ ಬಟ್ಟೆ ಬ್ಯಾಗನ್ನು ಉಪಯೋಗಿಸಿ ಪರಿಸರವನ್ನು ಕಾಪಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ನೂತನವಾದಂಥ ರೀತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕೆಲಸಕ್ಕೆ ಜನಪದ ತಾಲೂಕಿನವರು ಸಹಯೋಗ ವಹಿಸಿದ್ದಾರೆ. ಅದೇ ರೀತಿ ಎಲ್ಲ ನಾಗರಿಕರು ಕೈಗೊಳ್ಳಿಸಿದರೆ ಕೆಲವೇ ತಿಂಗಳುಗಳ ಒಳಗೆ ಮುರುಗುತ್ತಿನ ಪರಿಸರ ಪ್ಲಾಸ್ಟಿಕ್ ರಹಿತ ಆಗುವುದರಲ್ಲಿ ಸಂಶಯ ಇಲ್ಲ ಅಂತ ಸಂತೋಷ. ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಬಂದಿದ್ದೇವೆ. ಯಾಕೆಂದರೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಯೂಸ್ ಮಾಡಲಿಕ್ಕಿಲ್ಲ, ಕ್ಲೋತ್ ಬ್ಯಾಗ್ಸ್ ಯೂಸ್ ಮಾಡಲಿಕ್ಕೆ. ಅದೇ ರೀತಿ ನಾವು ಮೂಡುಬಿದ್ರಿ ಸ್ವರಾಜ್ ಮೈದಾನ ಮಾರ್ಕೆಟಲ್ಲಿ ಬಂದಿದ್ದೇವೆ ಸೇಲ್ ಮಾಡಲಿಕ್ಕೆ. ಪಬ್ಲಿಕ್ಕಿಂದ ಕೂಡ ತುಂಬ ರೆಸ್ಪಾನ್ಸ್ ಬಂದಿದೆ. ಏನಂದರೆ ಅವರು ಪಬ್ಲಿಕ್ ಏನು ಹೇಳೋದಂದರೆ ಅವರು ಇದೊಂದು ರೀತಿ ಕರೆಕ್ಟ್. ಅವ್ರು ಹೇಳೋದಂದರೆ ನಾವು ಮೇಯ್ನಾಗಿ ಡೈರೆಕ್ಟ್ ಪ್ಲಾಸ್ಟಿಕ್ ಕಂಪನಿಯನ್ನು ಪ್ಲ್ಯಾನ್ ಮಾಡಬೇಕಂದ್ರೆ ಇವರು ಕೂಡ ಹೇಳಿದ್ದು ಕರೆಕ್ಟ್. ಅಂದರೆ ನಾವು ಫಸ್ಟ್ ನಾವು ಚೇಂಜ್ ಆಗೋದು, ನಾವೀಗ ಅಂಗಡಿಗೆ ಹೋಗುವಾಗ ಪ್ಲಾಸ್ಟಿಕನ್ನು ತಗೊಂಡು ಬದಲು ಇದೇ ಡೈರೆಕ್ಟ್ ತೊಗೊಂಡೋದ್ರೆ ಅವರು ಮಾರಾಟ ಮಾಡುವಾಗ ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿ ಬೇಡ ಅಂತ ಹೇಳಿ ನಮ್ಮ ಹತ್ರ ಬ್ಯಾಗ್ ಇದೆ ನೀವು ಇದರಲ್ಲಿ ಹಾಕಿಕೊಡಿ ಅಂತ ಹೇಳಿದರೆ ಅವರು ಒಪ್ಕೊಳ್ತಾರೆ. ಪಬ್ಲಿಕ್ ಅವ್ರದ್ದು ರೆಸ್ಪಾನ್ಸ್ ಏನಂದರೆ ಡೈರೆಕ್ಟ್ ಕಂಪನಿ ಬ್ಯಾನ್ ಮಾಡಬೇಕು, ಗೌರ್ಮೆಂಟ್ ಅವರಿಗೆ ಹೇಳಬೇಕು ಅಂತ. ಅದು ನಮ್ಮಿಂದ ಸಾಧ್ಯ ಇಲ್ಲ ಸ್ಟೂಡೆಂಟ್ಸ್. ಯಾಕೆಂದರೆ ನಾವು ಚೇಂಜ್ ಆಗಬೇಕು ಫಸ್ಟ್. ನಾವು ಪ್ಲಾಸ್ಟಿಕನ್ನು ಕಡಿಮೆ ಮಾಡಿದರೆ ಕನ್ಫರ್ಮ್ ಅದು ಅವರಿಗೆ ಡಲ್ ಪ್ರಾಫಿಟ್ ಆಗಲ್ಲ, ಅವ್ರು ಕೂಡ ಕಮ್ಮಿ ಮಾಡ್ತಾರೆ ಕನ್ಫರ್ಮ್ ಅದು. ಸೊ ನೀವು ಕೂಡ ನಮ್ಮ ಜೊತೆ ಸೇರಿ ನೀವು ಕೂಡ ಹೆಲ್ಪ್ ಮಾಡಬೇಕು. ಥ್ಯಾಂಕ್ ಯು.